ಶುಭಮಸ್ತು ಚಾನೆಲ್ಗೆ ಸ್ವಾಗತ. ನಾನು ಉಷಾ. ಕರ್ನಾಟಕದಲ್ಲಿ ಅನೇಕ ಧಾರ್ಮಿಕ ಪ್ರವಾಸಿ ಕೇಂದ್ರಗಳು ಇವೆ. ಅದರಲ್ಲಿ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಕೈವಾರ ಕ್ಷೇತ್ರ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಇಲ್ಲೇ ಕಳೆದಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಪಾಂಡವರಲ್ಲಿ ಒಬ್ಬನಾದ ಭೀಮಸೇನ ಬಕಾಸುರನನ್ನ ಕೊಂದಿದ್ದು ಇಲ್ಲೇ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ನಮಗೆ ಕಾಣಸಿಗುತ್ತೆ. ಇನ್ನು ಇದೇ ಕ್ಷೇತ್ರದಲ್ಲಿ ನೆಲೆಸಿದ ಹಾಗೂ ಇಲ್ಲೇ ಜೀವಂತ ಸಮಾಧಿಯಾದಂತಹ ಕಾಲಜ್ಞಾನಿ ಕೈವಾರ ತಾತಯ್ಯನವರ ಜೀವನ ಚರಿತ್ರೆಯನ್ನ ಸರಳವಾಗಿ ನೋಡ್ಕೊಂಡು ಬರೋಣ. ಬನ್ನಿ. ಕೈವಾರ ಅಂದ ತಕ್ಷಣ ನೆನಪಿಗೆ ಬರುವುದೇ ಕೈವಾರ ತಾತಯ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿರುವ ಸಣ್ಣ ನಗರವೇ ಕೈವಾರ. ಈ ಸ್ಥಳಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಇದು ಕರ್ನಾಟಕದ ಒಂದು ಧಾರ್ಮಿಕ ಪ್ರವಾಸಿ ತಾಣವೂ ಆಗಿದೆ. ಮಹಾಭಾರತ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ತಂಗಿದ್ರಂತೆ. ಅಷ್ಟೇ ಅಲ್ಲದೆ ಪಾಂಡವರಲ್ಲಿ ಒಬ್ಬನಾದ ಭೀಮನು ಬಕಾಸುರ ಎನ್ನುವ ರಾಕ್ಷಸನನ್ನ ಸಂಹರಿಸಿದ್ದು ಇಲ್ಲೇ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಬನ್ನಿ, ಕೈವಾರದ ಸುತ್ತ ಒಂದು ರೌಂಡ್ ಹಾಕೊಂಡು ಬರೋಣ. ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಇಲ್ಲಿ ವಾಸವಾಗಿದ್ದ ನಾರಾಯಣಪ್ಪನವರನ್ನೇ ಕೈವಾರ ತಾತಯ್ಯ ಎನ್ನಲಾಗುತ್ತೆ. ಮುಂಬರುವ ಘಟನೆಗಳ ಬಗ್ಗೆ, ಕಾಲಜ್ಞಾನದ ಬಗ್ಗೆ ಹಲವಾರು ಪ್ರವಾದನೆಗಳನ್ನು ಬರೆದಿರೋ ಕೈವಾರ ತಾತಯ್ಯನ ಹೆಸರು ಕೇಳದವರಿಲ್ಲ. ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ವಿಷ್ಣುವಿನ ಅವತಾರವಾದ ಅಮರ ನಾರಾಯಣ ಸ್ವಾಮಿಯವರ ಪ್ರಶಂಸೆಯಲ್ಲಿ ಕವಿತೆಗಳನ್ನು ಬರೆದಿರೋ ನಾರಾಯಣಪ್ಪ ಅವರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಇಷ್ಟೊಂದು ಪುರಾತನ ಹಿನ್ನೆಲೆ ಹೊಂದಿರೋ ಈ ಕ್ಷೇತ್ರ ಬೆಂಗಳೂರಿನಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಲಭ್ಯವಿರುವ KSRTC ಬಸ್ಗಳು ಅಥವಾ ಖಾಸಗಿ ವಾಹನಗಳ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಬಂದು ಕೈವಾರ ಪಟ್ಟಣಕ್ಕೆ ತಲುಪಲು ಕೈವಾರ ಕ್ರಾಸ್ನಲ್ಲಿ ಒಂದು ಬಸ್ ಅಥವಾ ಆಟೋರಿಕ್ಷಾ ಮೂಲಕ 3 ಕಿಲೋಮೀಟರ್ ಪ್ರಯಾಣಿಸಬೇಕು. ಇನ್ನು ರೈಲಿನ ಮೂಲಕ ತಲುಪೋದಾದರೆ ಚಿಂತಾಮಣಿ ರೈಲು ನಿಲ್ದಾಣದಿಂದ 10 ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ಕೈವಾರ ಕ್ಷೇತ್ರ ನಿಮ್ಮನ್ನ ಕೈಬೀಸಿ ಸ್ವಾಗತಿಸುತ್ತೆ. ಇನ್ನು ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯಲಿದ್ದು, ಇಲ್ಲಿ ಕಾಣ್ತಿರೋ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಜಾತ್ರೆಗೆ ಬರುವವರಿಗೆ ಅಡುಗೆ ಮಾಡಿ ಅನ್ನಸಂತರ್ಪಣೆ ಮಾಡಲಾಗುತ್ತೆ. ಒಂದು ದಿನದ ಟ್ರಿಪ್ ಮಾಡುವವರಿಗೆ ಈ ಸ್ಥಳ ಹೇಳಿ ಮಾಡಿಸಿದಂತಿದ್ದು, ಕೈವಾರ ತಾತಯ್ಯನ ದರ್ಶನ ಮಾಡಲಿಚ್ಛಿಸುವವರು ಈ ಸ್ಥಳವನ್ನು ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಇಲ್ಲಿ ಕೈವಾರ ತಾತಯ್ಯನವರು ಸಂಸಾರ ಜಂಜಾಟವೇ ಬೇಡ ಅಂತ ಹೇಳಿಬಿಟ್ಟು ಈ ಖಾಲಿ ಜಾಗದಲ್ಲಿ ಬಂದು ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರುವಾಗ ಇಲ್ಲಿ ಅಮರನಾರಾಯಣ ಸ್ವಾಮಿ ಈ ಥರ ಬಾಲಕೃಷ್ಣನ ರೂಪದಲ್ಲಿ ದರ್ಶನ ಕೊಡ್ತಾರೆ. ನೋಡಿ, ಈ ಥರ ಬಾಲಕೃಷ್ಣನ ರೂಪದಲ್ಲಿ ದರ್ಶನ ಕೊಡ್ತಾರೆ. ಇಲ್ಲಿ ದರ್ಶನ ಕೊಟ್ಟು ಅವ್ರನ್ನ ವಿವರಗಳೆಲ್ಲ ತಿಳ್ಕೊಂಡು ಅವ್ರನ್ನ ಕೇಳ್ತಾರೆ, ಯಾರಪ್ಪ ನೀನು, ಯಾಕೆ ಇಲ್ಲಿ ಬಂದು ಕೂತಿದ್ಯಾ, ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತಾತನವರು, ಇಲ್ಲಪ್ಪ ನಾನು ಸಂಸಾರ ಜಂಜಾಟವೇ ಬೇಡ ಅನಿಸ್ಬಿಟ್ಟಿದೆ ನನಗೆ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಹೇಳಿದ ತಕ್ಷಣವೇ ಅಲ್ಲಿ ತಾತಯ್ಯನವ್ರಿಗೆ ಮತ್ತು ಅವರು ಮಂತ್ರವನ್ನು ಹೇಳ್ಕೊಡ್ತಾರೆ. ಓಂ ನಮೋ ನಾರಾಯಣಾಯ ಅಂತ ಒಂದು ಮಂತ್ರವನ್ನು ಹೇಳ್ಕೊಟ್ಟು ಅವ್ರಿಗೊಂದು ದಾರಿ ತೋರಿಸ್ತಾರೆ. ಆ ಮೇಲ್ಗಡೆ ಉದ್ಭವ ಯೋಗ ನರಸಿಂಹ ಸ್ವಾಮಿ ಗವಿ ಇದೆ, ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ತಪಸ್ಸು ಮಾಡು ಅಂತ ಇಲ್ಲಿಂದ ಜಾಗ ತೋರಿಸಿ ತಪಸ್ಸು ಮಂತ್ರವನ್ನು ಬೋಧಿಸಿ ಮತ್ತು ಇದೇ ಸ್ಥಳಕ್ಕೆ ಬಂದು ವಿಶ್ವರೂಪ ತೋರಿಸಿ ಮಾಯವಾಗ್ತಾರೆ ಇಲ್ಲಿ ಅಮರನಾರಾಯಣ ಸ್ವಾಮಿ. ಇಲ್ಲಿನ ಸ್ಥಳ ವಿಶೇಷ ಇದು. ಆಮೇಲೆ ಮೇಲೆ ಯೋಗ ನರಸಿಂಹ ಸ್ವಾಮಿ ಗವಿಯಲ್ಲಿ ಅವರು ತಪಸ್ಸು ಮಾಡಿದ್ದು, ತಪಸ್ಸಿದ್ದೆ ಪಡೆದಿದ್ದ ಸ್ಥಳ ಮೇಲೆ ಯೋಗ ನರಸಿಂಹ ಸ್ವಾಮಿ ಗವಿಯಲ್ಲಿ ಅವರು ಹುಟ್ಟಿದ್ದು. ಬಂದು ತಾತಯ್ಯನವರು 1726 ಇಸ್ವಿಯಲ್ಲಿ ತಾತಯ್ಯನವರು ಹುಟ್ಟಿದ್ದು. ಅವರನ್ನ ಮಧ್ಯಕಾಲದಲ್ಲಿ ಇಲ್ಲಿ ದರ್ಶನ ಮಾಡಿರೋ ಸ್ಥಳ ಇದು ತಾತಯ್ಯನವ್ರಿಗೆ. ಆಮೇಲೆ ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಕೈವಾರದಲ್ಲಿ ಒಂದಿದೆ ಅಮರನಾರಾಯಣ ಸ್ವಾಮಿ ದೇವಸ್ಥಾನ, ಅದು ಬಂದು ಸಾಕ್ಷಾತ್ ದೇವೇಂದ್ರನ ಪ್ರತಿಷ್ಠಾಪನೆ ಮಾಡಿರೋದು. ಅಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಅಮರನಾರಾಯಣ ಸ್ವಾಮಿ,
ಅಲ್ಲಿ ತಾತಯ್ಯನವರು ಚಿಕ್ಕ ವಯಸ್ಸಿನಲ್ಲಿ ಪೂಜೆ ಮಾಡ್ತಾ ಇದ್ದ ಜಾಗ ಅದು. ಇನ್ನು ಸ್ವಲ್ಪ ಮೇಲಕ್ಕೆ ಹೋದರೆ ನಿಮಗೊಂದು ಅಲ್ಲಿ ಭೀಮಲಿಂಗೇಶ್ವರ ದೇವಸ್ಥಾನ ಒಂದು ಕಾಣಿಸುತ್ತೆ. ಅದು ಬಂದು ಸಾಕ್ಷಾತ್ ಈ ಪಾಂಡವರು ವನವಾಸಕ್ಕಂತ ಬಂದಾಗ ಒಬ್ಬ ಬ್ರಾಹ್ಮಣರ ಮನೆಯ ಪರವಾಗಿ ಭೀಮನ ಊಟ ಎಲ್ಲ ಎತ್ಕೊಂಡೋಗಿ ಆ ಬೆಟ್ಟದ ಮೇಲೆ ಬಕಾಸುರನ ಸಂಹಾರ ಮಾಡಿ ಕೈವಾರದ ಬೆಟ್ಟದ ಮೇಲೆ ಅವನ ಪಾಪ ಪರಿಹಾರಕ್ಕೋಸ್ಕರ ಅಲ್ಲಿ ಪಂಚಲಿಂಗಗಳು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಮಧ್ಯದಲ್ಲಿರೋದು ಬಂದು ಭೀಮನ ಹೆಸರಲ್ಲಿ ಭೀಮಲಿಂಗೇಶ್ವರ ಅಂತ. ಸುತ್ತಲೂ ಇರೋ ನಾಲ್ಕು ಬಂದು ಅರ್ಜುನ, ಪಾರ್ಥಿವ, ನಕುಲ, ಸಹದೇವ ಅಂತ ಅಲ್ಲಿ ಇದು ಮಾಡಿರೋದು. ಆ ಕೈವಾರಕ್ಕೆ ಏಕಚಕ್ರಪುರ ಅನ್ನೋ ಹೆಸರು ಇದ್ದಾಗ ಆಮೇಲೆ ಇಲ್ಲಿ ತಾತಯ್ಯನವರು ಪೂಜೆ ಮಾಡ್ತಾ ಇದ್ದಿದ್ದು ಆ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ಆಮೇಲೆ ಇಲ್ಲಿ ಆ ಮಧ್ಯಕಾಲದಲ್ಲಿ ಇಲ್ಲಿ ದರ್ಶನ ಕೊಟ್ಟಿರೋ ಸ್ಥಳ ಇದು, ಈ ಸ್ಥಳದಲ್ಲಿ. ಆಮೇಲೆ ಇಲ್ಲಿ ತಾತಯ್ಯನವರು ಮೇಲೆ ಗವಿಯಲ್ಲಿ ತಪಸ್ಸು ಮಾಡಿದ್ದು, ತಪಸ್ಸುದ್ದಿ ಪಡೆದ ಸ್ಥಳ. ಅಲ್ಲಿಂದ ಕೆಲವು ಗ್ರಾಮಸ್ಥರು ತಾತಯ್ಯನವ್ರನ್ನ ಕೈವಾರ ಕರ್ಕೊಂಡು ಹೋಗ್ತಾರೆ. ಆ ತಾತಯ್ಯನವರು ಕೈವಾರದಲ್ಲಿ ಇದ್ದು ಆ ಕೆಲವು ಪವಾಡಗಳೆಲ್ಲ ಮಾಡಿ, ನೋಡಿ ಈ ಥರ ಪವಾಡಗಳೆಲ್ಲ ಮಾಡಿ ಮತ್ತು ಈ ಗವಿಗೆ ಬಂದು ತ್ರಿಕಾಲಜ್ಞಾನಿಯಾಗಿ ಕೂತ್ಕೊಂಡು ಈ ಮೇಲ್ಗಡೆ ಗವಿಯಲ್ಲಿ ಭೂತ ಭವಿಷ್ಯದ ವರ್ತಮಾನ ಕಾಲಜ್ಞಾನ ಒಂದು ಅರ್ಧ ಇಲ್ಲಿ ಬರೀತಾರೆ. ಇನ್ನು ಮಿಕ್ಕಿದ್ದೆಲ್ಲ ಕೈವಾರದಲ್ಲಿ ತಾತಯ್ಯನವರು ಜೀವ ಸಮಾಧಿಯಾಗಿರೋ ರೂಮಿದೆ, ಆ ರೂಮಲ್ಲೇ ಕೂತ್ಕೊಂಡು ಶಿಷ್ಯಂದ್ರೊಂದಿಗೆ ಕಾಲಜ್ಞಾನವೆಲ್ಲ ಅಲ್ಲಿ ಪೂರ್ತಿ ಮಾಡಿ ಊರಿನವರೆಲ್ಲನೂ ಕರೆಸಿ ಒಂದು ಹತ್ತು ಒಳ್ಳೆ ಮಾತುಗಳನ್ನು ಹೇಳಿ 1836 ಜ್ಯೇಷ್ಠ ಶುದ್ಧ ತದಿಯ ರಾತ್ರಿ 12 ಗಂಟೆಗೆ ಅವರು ಅಲ್ಲಿ ಕಾಲಜ್ಞಾನವೆಲ್ಲ ಅಲ್ಲಿ ಪೂರ್ತಿ ಮಾಡಿ ಆ ಶಿಷ್ಯಂದ್ರ ಕೈಗೆ ಕಾಲಜ್ಞಾನವೆಲ್ಲ ಕೊಟ್ಬಿಟ್ಟು ಮತ್ತು ಅಲ್ಲಿ ತಾತಯ್ಯನವರು ಜೀವ ಸಮಾಧಿ ಆಗ್ತಾರೆ, ಸಜೀವ ಸಮಾಧಿ ಆಗಿರೋದು. ಆಮೇಲೆ ಅವರು ಇದ್ದಿದ್ದು 110 ವರ್ಷ ಇದ್ದರು. ಅವರ ಜೀವ ಸಮಾಧಿಯಾಗಿ 1836 ಈ 2020 ಮೇ ತಿಂಗಳಲ್ಲಿ ಜ್ಯೇಷ್ಠ ಮಾಸ ಶುದ್ಧ ತದಿಯ ಬರುತ್ತೆ. ಆ ಶುದ್ಧ ತದಿಯ ದಿನಕ್ಕೆ ಅವರ ಜೀವ ಸಮಾಧಿಯಾಗಿ 185 ವರ್ಷ ಆಗಿದೆ ಈಗ. ತಾತಯ್ಯನವರು ಇದ್ದಿದ್ದು 110 ವರ್ಷ, ಅವರ ಜೀವ ಸಮಾಧಿ ಆಗಿರೋದು ಬಂದು 185 ವರ್ಷ. ಆ ಎರಡನ್ನೂ ಸೇರಿಸ್ಕೊಂಡ್ರೆ ನಮಗೆ 295 ವರ್ಷದ ಇತಿಹಾಸ ದೇವಸ್ಥಾನಗಳಾಗುತ್ತೆ ಇದೆಲ್ಲ. ಇಲ್ಲಿನ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಆಗಲಿ, ಆ ಮೇಲ್ಗಡೆ ಗವಿಯಲ್ಲಿ ಯೋಗನಾರಸಿಂಹ ಸ್ವಾಮಿ ದೇವಸ್ಥಾನ ಮತ್ತು ಆ ತಾತಯ್ಯನವ್ರ ಮಠ, ಈ ಮೂರೂ 295 ವರ್ಷಗಳ ಇತಿಹಾಸ ದೇವಸ್ಥಾನಗಳಿದೆಲ್ಲ. ಮತ್ತು ಅಲ್ಲಿ ಭೀಮಲಿಂಗೇಶ್ವರ ದೇವಸ್ಥಾನ, ಅಮರನಾರಾಯಣ ಸ್ವಾಮಿ ದೇವಸ್ಥಾನ, ಇನ್ನೂ ಅದು ಇನ್ನೂ ಹಳೆಯ ದೇವಸ್ಥಾನಗಳು ಅದು ಎರಡೂ. ಸರ್, ಅವರು ಬರೆದಿರೋದು ಕಾಲಜ್ಞಾನ ಥರನೇ ಅಂತಂದರೆ, ನಮಗಿಲ್ಲಿ ಕರೋನಾ ಅನ್ನೋದು ಕೊರಂಗು ಅನ್ನೋ ವ್ಯಾಧಿ ಪುಟ್ಟು ಅಂತ ಬರೆದಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಅಂತ ಏರ್ಪಾಟು ಆಗೋದಕ್ಕೂ ಅವರೇ ಕಾರಣ, ತಾತಯ್ಯನವರೇ ಕಾರಣನೇ. ಯಾಕಂತಂದರೆ ಅವರು ಬರೆಯೋವಾಗ ಬರೀತಾನೆ ಏನಂತಂದರೆ, ಒಬ್ಬ ಒಡೆಯರನ ವಂಶದಿಂದ ಒಬ್ಬ ಮಹಾರಾಜ ಅಂತ ಹುಟ್ಟುಕೊಂಡು ಇಲ್ಲಿನ ಒಂದು ಕರ್ನಾಟಕ ಅಂತ ಏರ್ಪಾಟು ಮಾಡ್ತಾರೆ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ. ಆಗ ಅದೇ ಥರನೇ ಇಲ್ಲಿ ಇದು ಮಾಡ್ತಾರೆ ಅವರು, ಅದೇ ಥರನೇ ಇಲ್ಲಿ ಕರ್ನಾಟಕ ಅಂತ ಏರ್ಪಾಟು ಮಾಡಿ ಬ್ರಿಟಿಷನ್ನೆಲ್ಲ ಓಡಿಸಿ ನಮ್ಮದನ್ನು ಇಡೀ ಕರ್ನಾಟಕ ಅಂತ ಇದು ಮಾಡ್ತಾರೆ. ಆಗಿಂದ ತಾತಯ್ಯನವರು ಒಂದು ಸ್ವಲ್ಪ ಕಾಲಜ್ಞಾನವೆಲ್ಲ ಒಂದು ಕನ್ನಡದಲ್ಲೂ ಬರೆದಿದ್ದಾರೆ, ಮೊದಲು ತೆಲುಗುನಲ್ಲೂ ಬರೆದಿದ್ದಾರೆ, ಎರಡು ಭಾಷೆಯಲ್ಲೂ ಅವ್ರಿಗೆ ಪ್ರಾವೀಣ್ಯತೆ ಇದೆ. ಮೇಲೆ ಗವಿಯಲ್ಲಿ ತಪಸ್ಸು ಮಾಡಿದ್ದು ಅವರಿಂದ ಕೈವಾರ ಕರ್ಕೊಂಡು ಹೋಗ್ತಾರೆ. ಆಗಿಂದ ಆಮೇಲೆ ತಾತಯ್ಯನವರು ನೋಡಿ ಅಲ್ಲಿ ಗುರು ಶಿಷ್ಯಂದ್ರ ಸವಾಲು, ಆ ಗುರು ಅವರ ಕುಲಗುರುಗಳು ಕರೆದಾಗ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸವಾಲು ಹಾಕ್ತಾರೆ, ಇನ್ನು 3 ತಿಂಗಳು ಭೂಮಿ ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಸವಾಲು ಹಾಕ್ತಾರೆ. ಆದರೆ ತಾತಯ್ಯನವ್ರು ನಾನು ಈಗಂತೂ ಹೋಗಿರೋಕ್ಕಾಗಲ್ಲಪ್ಪ, ಅದು ಹೋಗುವಾಗ ನಾವು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟೊತ್ತೆ ಪರಮಾತ್ಮನ ಒಬ್ಬ ಆಸೇಷನ್ ರೂಪದಲ್ಲಿ ತಾತನವ್ರು ಬೆನ್ನಿಂದ ಬಂದು ನಿಂತ್ಕೊಳ್ಳೋ ಅಷ್ಟೊತ್ತೆ ಆ ಗುರು ಶಿಷ್ಯಂದ್ರ ಅಲ್ಲಿಂದ ಓಡಾಟೋಗ್ತಾರೆ. ಮತ್ತು ಅದು ನೋಡಿ ದುಷ್ಟಮಲ್ಲಯ್ಯ ಅಂತ ಒಬ್ಬ ಪಟೇಲು, ಈ ಪಟೇಲ್ ಏನು ಮಾಡ್ತಾನೆ, ಪ್ರತಿಯೊಂದಿನ ಕೈವಾರದಲ್ಲಿ ನಾನು ಹೇಳಿದ್ದಂಗೆ ನಡಿಬೇಕು ಅಂತ ಒಬ್ಬ ಆಟವಾದಿ. ಈ ಆಟವಾದಿಗೆ ತಾತನವ್ರು ಹೇಳ್ತಾರೆ, ಯಾವ ಈ ವೃಕ್ಷವನ್ನಾಗಲಿ ಯಾವುದನ್ನೇ ಇದನ್ನಾಗಲಿ ಒಡಿಬೇಡ ನೀನು ಅಂತಂದರೆ, ಈ ಕೈವಾರನೇ ನಂದು, ನೀನು ಯಾರೇ ನನಗೆ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್ ಹೇಳಿದ್ದಾದ್ಮೇಲೆ ಹೊಟ್ಟೋಗ್ತಾರೆ ತಾತನವರು. ಮತ್ತು ಮಾರನೇ ದಿನ ಅದೇ ಜಾಗಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದು ದೊಡ್ಡ ಅರಳಿ ಮರ ಇರುತ್ತೆ. ಆ ಅರಳಿ ಮರ ಕೆಳಗಡೆ ತಾತಯ್ಯನವರು ಯಾವಾಗಲೂ ತಪಸ್ಸು ಮಾಡೋ ಸ್ಥಳ ಅದು. ಆ ತಪಸ್ಸು ಮಾಡೋ ಸ್ಥಳವನ್ನೇ ಪೂರ್ತಿ ಹೊಡೆದಾಕ್ತಾರೆ. ಹೊಡೆದಾಕಿದಾಗ ತಾತಯ್ಯನವರಿಗೆ ಕೋಪ ಬಂದು ಅಲ್ಲಿ ಪಟೇಲನ ವಂಶವೇ ನಿರ್ವಂಶವಾಗೋಗಲಿ ಅಂತ ಅವ್ರಿಗೆ ಶಾಪ ಹಾಕ್ತಾರೆ. ಸರ್, ಮತ್ತು ಅಲ್ಲಿ ನೋಡಿ ಗರುಡ ಪಕ್ಷಿಗೆ ನಮಸ್ಕಾರ ಹಾಕೋರು ತಾತಯ್ಯನವರು ಪ್ರತಿನಿತ್ಯವೂ. ಸರ್, ಅವರು ಗರುಡ ಪಕ್ಷಿಗೆ ನಮಸ್ಕಾರ ಹಾಕುವಾಗ ಒಂದಿನ ಗರುಡ ಪಕ್ಷಿ ಬರಲಿಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ರೂಮ್ ಒಳಗಡೆ ಹೋಗಿ ನೋಡಿಕೊಂಡು ಕೂತ್ಕೊಂಡಿರುವಾಗ ಒಂದೈದು ಜನ ಹುಡುಗರೆಲ್ಲ ಸೇರಿಬಿಟ್ಟು ಈ ಮಣ್ಣಿನ ಬೊಂಬೆ ಮಾಡ್ತಾರೆ, ಗರುಡ ಪಕ್ಷಿ ಬೊಂಬೆ ಮಾಡಿ ಅದು ಯಾವ ಜಾಗದಲ್ಲಿ ಬಂದು ಕೂತ್ಕೊಡುತ್ತೆ ಅದೇ ಜಾಗಕ್ಕೆ ಎತ್ಕೊಂಡೋಗಿ ಅದನ್ನು ಕೂರಿಸ್ತಾರೆ. ಕೂರಿಸಿದಾಗ ತಾತಯ್ಯನವ್ರು ಬಂದು ಕೃಷ್ಣ ಅಂತ ಹೇಳೋ ಅಷ್ಟೊತ್ತಿಗೆ ಆ ಕೃಷ್ಣ ಪಕ್ಷಿಗೆ ಆ ಮಣ್ಣಿನ ಬೊಂಬೆಗೂ ಜೀವ ತುಂಬಿ ಆ ಬೊಂಬೆನೂ ಹಾರಟ್ಟೋಗುತ್ತೆ.
ಆ ಹುಡುಗರೆಲ್ಲ ಹೋಗ್ಬಿಟ್ಟು ತಾತನವ್ರ ಕಾಲ ಮೇಲೆ ಬಿದ್ದು ಸ್ವಾಮಿ ನಾವು ಮಾಡಿದ ತಪ್ಪು ನಾವು ಈ ಥರ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅವ್ರನ್ನ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮತ್ತು ಅದು ನೋಡಿ ವಡಗೇನಹಳ್ಳಿ ಅಂತ, ಆ ವಡಗೇನಹಳ್ಳಿ ಯಾವುದು ಅಂತಂದರೆ ಈಗ ನಮ್ಮ ಶಿಡ್ಲಘಟ್ಟ ಹತ್ರ ವಿಜಯಪುರ ಅಂತ ಕರೀತಾರೆ. ಆ ಶಿಡ್ಲಘಟ್ಟ ಅಂತ ವಿಜಯಪುರನೇ ಆಗಿನ ಕಾಲದಲ್ಲಿ ವಡಗೇನಹಳ್ಳಿ ಅಂತ ಕರೆಯೋರು. ಸರಿ, ಅಲ್ಲಿಂದ ಒಬ್ಬ ಶಿಷ್ಯನ ಹೂವಪ್ಪ ಅಂತ ಒಬ್ಬ ಶಿಷ್ಯನು ಅಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ತಾತನವ್ರ ಜಾತ್ರಕ್ಕಂತ ಹೋಗ್ತಾನೆ. ಆಗ ಅಲ್ಲಿಗೆ ಹೋದಾಗ ಶಿಷ್ಯನೊಬ್ಬನು ಕೇಳ್ತಾನೆ, ಏನು ಸ್ವಾಮಿ ನಮಗೆ ಮಳೆ ಇಲ್ಲ ಬೆಳೆ ಇಲ್ಲ, ಪೂರ್ತಿ ಭೂಮಿಯಲ್ಲಿ ನೀರಿನ ಅಂಶವೇ ಇಲ್ಲ, ನಾವೇನು ಮಾಡೋದು ಈ ಥರ ಅಂತಂದರೆ. ತಾತನವರು ಅಲ್ಲಿ ಹೋಗ್ಬಿಟ್ಟು ಆಯ್ತಪ್ಪ ಬರ್ತೀನಿ ಅಂತ ಹೇಳಿಬಿಟ್ಟು ತಾತನವ್ರು ಅಲ್ಲಿ ಹೋಗಿ ಒಂದು ಕೆರೆಯಲ್ಲಿ ನಿಂತ್ಕೊಂಡು ಪರಿಶೀಲನೆ ಮಾಡಿ ಅಷ್ಟದಿಕ್ಪಾಲಕರನ್ನ ಪ್ರಾರ್ಥನೆ ಮಾಡಿ ಅಲ್ಲಿ ಮಳೆ ಸುರಿಸ್ತಾರೆ. ಮಳೆ ಸುರಿಸಿದ್ದಾದಮೇಲೆ ಆ ಜಂತುಗಳಿಗೂ ರೈತರಿಗೂ ಎಲ್ಲರಿಗೂ ಒಳ್ಳೆ ನೀರು ಸಿಕ್ಕತ್ತೆ, ಎಲ್ಲ ಸಮೃದ್ಧಿಯಾಗಿರ್ತಾರೆ. ಸರಿ, ಮತ್ತು ಇನ್ನೊಂದು ವಿಶೇಷ ಅಂತಂದರೆ ನೋಡಿ, ಕೈವಾರದಲ್ಲಿ ಶಿಷ್ಯರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರೋದು ಆತ್ಮ, ಆ ಮೇಲ್ಗಡೆ ತಿರುತ್ತಿ ತಿಮ್ಮಪ್ಪನ ಹತ್ರ ಬೆಂಕಿ ಹಾರಿಸ್ತಿರೋದು ಪರಮಾತ್ಮ. ಇದು ಎರಡೂ ಒಂದೇ ಸಲ ನಡೆದಿರೋದು. ಸರಿ, ಕೈವಾರದಲ್ಲಿ ಕೂತ್ಕೊಂಡು ತಾತನವರು ಮಾತಾಡಿಸ್ತಾ ಇರುವಾಗ ಕೈ ಉಜ್ತಾ ಇರ್ತಾರೆ. ಆ ಶಿಷ್ಯರ ಹತ್ರ ಮಾತಾಡ್ತಾ ಇರುವಾಗ ಅಲ್ಲಿ ಶಿಷ್ಯನೊಬ್ಬನ ಕೇಳ್ತಾನೆ, ಏನು ಸ್ವಾಮಿ ನಿಮ್ಮ ಕೈಯಲ್ಲಿ ಹೊಗೆ ಬರ್ತಾ ಇದೆಯಲ್ಲ, ಯಾಕೆ ಏನು ಅಂತ ಕೇಳಿದಾಗ, ಇಲ್ಲಪ್ಪ ನಾನು ತಿರುತ್ತಿ ತಿಮ್ಮಪ್ಪನ ಹತ್ರಕ್ಕೆ ಹೋಗಿದ್ದೆ, ಅವರ ಪೀತಾಂಬರಕ್ಕೆ ಬೆಂಕಿ ಹಾರಿಸ್ದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸರಿ, ಆಗ ಶಿಷ್ಯನೇನು ಮಾಡ್ತಾನೆ, ಕೈವಾರದಲ್ಲೆಲ್ಲ ಪ್ರಚಾರ ಮಾಡ್ತಾನೆ ಇಲ್ಲಿನ ಕೈವಾರದಲ್ಲಿ. ಸರಿ, ಮತ್ತು ಅಲ್ಲಿ ತಿರುತ್ತಿ ಬೆಟ್ಟದ ಮೇಲೆ ಆ ಪರಮಾತ್ಮನ ಬೆಂಕಿ ಹಾರಿಸ್ತಾ ಇರುವಾಗ ಇಬ್ಬರು ಅರ್ಚಕರು ಬಂದು ಗರ್ಭುಡಿ ಬಾಗಿಲು ತೆಗೆದು ನೋಡ್ತಾರೆ. ಏನು ಸ್ವಾಮಿ ನಿಮ್ಗೆ ಹೇಗೆ ಗೊತ್ತಾಯಿತು ಏನು ಅಂತ ಕೇಳಿದಾಗ, ನಾವು ದಿವ್ಯ ದೃಷ್ಟಿ ಇದೆಯಪ್ಪ ನಮಗೆ, ಅದರಿಂದ ನಾನು ಗೊತ್ತಾಗಿಲ್ಲ ಬಂದು ಬೆಂಕಿ ಹಾರಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸರಿ, ಹೇಳಿದ್ದಾದಮೇಲೆ ಇನ್ನೊಬ್ಬರು ಅರ್ಚಕರು ಇದ್ಕೊಂಡು ಕೇಳ್ತಾರೆ, ಸರಿ ಸ್ವಾಮಿ ನಿಮ್ಗೆ ಗೊತ್ತಾಯಿತು, ಆದರೆ ಬರೀ ಕೈಯಲ್ಲಿ ಬೆಂಕಿ ಹಾರಿಸ್ತಿದ್ದೀರಲ್ಲ, ನಿಮ್ಮ ಕೈ ಉರಿಯಲ್ಲ ಅಂತಂದರೆ ನಮಗೇನಾಗಲ್ಲಪ್ಪ, ನಾವೆಲ್ಲ ಪವಾಡ ಪುರುಷರು ಅಂತ ಹೇಳ್ಬಿಟ್ಟು ತಾತನವ್ರು ಹೇಳ್ತಾರೆ. ಆಗ ಅರ್ಚಕರಲ್ಲಿ ಇಬ್ಬರು ಏನು ಮಾಡ್ತಾರೆ, ಬಾಗಿಲು ಹಾಕ್ಕೊಂಡು ಮತ್ತೆ ಹೋಗಿ ಆ ತಿರುಪ್ತಿ ಬೆಟ್ಟದ ಮೇಲೆ ಎಲ್ಲ ಪ್ರಚಾರ ಮಾಡಿ ಎಲ್ಲರನ್ನ ಕರ್ಕೊಂಡು ಬಂದು ಆ ಗರ್ಭುಡಿ ಬಾಗಿಲು ತೆಗೆದು ನೋಡೋಷ್ಟೊತ್ತಿಗೆ ಆ ಪರಮಾತ್ಮನ ಅಲ್ಲಿ ಇರಲ್ಲ. ಮತ್ತೆ ಬಂದು ಆ ಪರಮಾತ್ಮ ಬಂದು ಮತ್ತೆ ಕೈವಾರಕ್ಕೆ ಆತ್ಮಕ್ಕೆ ಸೇರಿಕೊಳ್ಳುತ್ತೆ. ಸೇರಿಕೊಂಡಾಗ ಸರಿ ಅಲ್ಲಿ ಯಾಕಂದರೆ ಅದು ಮುಂಚಿತವಾಗಿ ಅಲ್ಲಿ ಒಂದು ಪವಾಡ ನಡೆದಿರುತ್ತೆ ತಿರುಪ್ತಿ ಬೆಟ್ಟದ ಮೇಲೆ. ಸರಿ, ಅಲ್ಲಿ ಯಾರೋ ಒಬ್ಬರು ಹೇಳ್ತಾರೆ, ಅಯ್ಯೋ ಇಲ್ಲಿ ಯಾರೋ ಪವಾಡ ಪುರುಷರು ಅಂತ ಇದ್ರಲ್ಲಪ್ಪ, ಅವ್ರು ಯಾರೂ ಅಲ್ಲ, ಮೋಸ್ಟ್ಲಿ ಕೈವಾರದಿಂದ ನಾರಾಯಣಪ್ಪನೇನಾದರೂ ಬಂದಿರಬಹುದು, ಅವರೇ ಬೆಂಕಿ ಹಾರಿಸಿರೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸರಿ, ಅಲ್ಲಿನ ಅರ್ಚಕರೆಲ್ಲರೂ ನಡ್ಕೊಂಡು ಬಂದು ತಾತನವ್ರನ್ನ ನೋಡಿಕೊಂಡು ಅವ್ರನ್ನ ಆಶೀರ್ವಾದ ತಗೊಂಡು ಮತ್ತು ಈ ತಿರುಪ್ತಿ ಬೆಟ್ಟಕ್ಕೆ ಹೊರಟೋಗ್ತಾರೆ. ಸರಿ, ಮತ್ತೆ ನೋಡಿ, ಒಮ್ಮೆ ಹುಟ್ಟ ಕುರುಡನೊಬ್ಬನು ನಮ್ಮಂಥವ್ರ ಜೊತೆಗೆ ತಿರುಪ್ತಿ ಬೆಟ್ಟಕ್ಕೆ ಹೋಗಬೇಕು ಅಂತ ಬಹಳ ಆಸೆ ಅಂತ ಅವನಿಗೆ. ಸರಿ, ಅವರು ನಮ್ಮಂಥವ್ರು ಯಾರೋ ಒಬ್ಬರು ಹೋಗ್ತಾ ಇದ್ರೆ, ಏನಪ್ಪಾ ಬರ್ತೀಯ ನಾವು ತಿರುಪ್ತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಅಲ್ಲಿಗೆ ಹೋಗ್ಬಿಟ್ಟು ಶ್ರೀನಿವಾಸನ ಮುಂದೆ ನಿಂತ್ಕೊಂಡು ಶ್ರೀನಿವಾಸನ ಕೇಳ್ತಾನೆ, ಶ್ರೀನಿವಾಸ ನನಗೆ ನೀನು ಚಿಕ್ಕ ವಯಸ್ಸಿನಿಂದ ನಾನು ನೋಡಬೇಕು ಅಂತ ಬಹಳ ಆಸೆ ಇದೆ, ಆದರೆ ಈಗಲೂ ನಿನ್ನ ನೋಡೋಕ್ಕೆ ನನಗೆ ಎರಡು ಕಣ್ಣುಗಳು ಇಲ್ಲ, ನಾನು ಹೇಗಪ್ಪ ನೀನು ನೋಡಲಿ ಅಂತ ಕೇಳಿದಾಗ, ಅಲ್ಲಿ ಶ್ರೀನಿವಾಸನ ಒಂದು ಕಣ್ಣು ಅವರ ಕುರುಡನ ಮುಂದೆ ಪ್ರತ್ಯಕ್ಷವಾಗಿ, ಇನ್ನೊಂದು ಕಣ್ಣು ಬೇಕಾದರೆ ನಾನು ದೈಪಾಲಸುವನು, ಇನ್ನೊಂದು ಕಣ್ಣು ಬೇಕಾದರೆ ನೀನು ಕೈವಾರದಲ್ಲಿ ನಾರಾಯಣಪ್ಪನಲ್ಲಿ ಹೋಗಿ ಪಡೆಯಪ್ಪ ನೀನು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹೇಳಿದ್ದಾದಮೇಲೆ ಶ್ರೀನಿವಾಸನ ನೋಡಿಕೊಂಡು ಬರ್ತಾ ಇರುವಾಗ ತಾತನವ್ರು ಎಲ್ಲೂ ಪ್ರತ್ಯಕ್ಷವಾಗಲಿಲ್ಲ ಅಂತ ಹೇಳಿಬಿಟ್ಟು ಅವನಿಗೊಂದು ದೊಡ್ಡ ಕುಂಟೆ ಕಾಣಿಸುತ್ತೆ. ಆ ಕುಂಟೆ ಹತ್ರ ಹೋಗ್ಬಿಟ್ಟು ಆತ್ಮಹತ್ಯೆಗೆ ಅಂತ ಶರಣಕ್ಕೆ ಅಂತ ಹೋಗ್ತಾನೆ. ಅಷ್ಟೊಂದು ಒಂದು ಸ್ವಲ್ಪ ದೂರದಲ್ಲಿ ತಾತನವರು ಒಂದು ಬಂಡೆ ಮೇಲೆ ಪ್ರತ್ಯಕ್ಷವಾಗಿ ಕರೀತಾರೆ, ಏನಪ್ಪ ಯಾಕೆ ಆತ್ಮಹತ್ಯೆ ಮಾಡ್ಕೊಂತಿದ್ಯಾ ಏನು ಅಂತ ಕೇಳಿದಾಗ, ಇಲ್ಲಪ್ಪ ನಾನು ಈ ಥರ ಶ್ರೀನಿವಾಸನ ಹತ್ರ ಹೋಗಿದ್ದೆ ಸ್ವಾಮಿ, ನನ್ನ ಈ ಥರ ನಮ್ಮ ಕಣ್ಣು ಒಂದು ಕಣ್ಣು ದಯಪಾಲಿಸಿದ್ರು, ಇನ್ನೊಂದು ಕಣ್ಣು ಬೇಕಾದರೆ ಕೈವಾರದಲ್ಲಿ ನಾರಾಯಣಪ್ಪನಲ್ಲಿ ಹೋಗಿ ಪಡೆಯಪ್ಪ ನೀನು ಅಂತ ಹೇಳಿದ್ರು. ಸರಿ, ಅದಕ್ಕೋಸ್ಕರ ನಾನು ತಾತನವ್ರು ಎಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ್ದಾದಮೇಲೆ ತಾತನವರು, ನಾನೇನಪ್ಪ ನಾರಾಯಣಪ್ಪನು ಕೂತ್ಕೊ ಅಂತ ಹೇಳಿಬಿಟ್ಟು ಅವನೇ ಒಂದು ಆಶೀರ್ವಾದ ಇನ್ನೊಂದು ಕಣ್ಣನ್ನು ಆಶೀರ್ವಾದ ಮಾಡಿ ನಿನ್ನ ಮುಂದಿನ ಜೀವನ ಏನಿದೆಯೋ ಅದು ಕರೆಕ್ಟಾಗಿ ನಡೆಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಒಂದು ಆಶೀರ್ವಾದ ಮಾಡಿ ತಾತನವರಲ್ಲಿಂದ ಮತ್ತೆ ಕೈವಾರಕ್ಕೆ ಹೊರಟೋಗ್ತಾರೆ. ಆ ಕೈವಾರಕ್ಕೆ ಹೋಗಿದ್ದಾದಮೇಲೆ ಅಲ್ಲಿಂದ ಮತ್ತೆ ಈ ಗವಿಗೆ ಬಂದು ತ್ರಿಕಾಲಜ್ಞಾನಿಯಾಗಿ ಕೂತ್ಕೊಂಡು ಭೂತ ಭವಿಷ್ಯದ ವರ್ತಮಾನ ಕಾಲಜ್ಞಾನ ಒಂದು ಅರ್ಧ ಇಲ್ಲಿ ಬರೀತಾರೆ. ಇನ್ನು ಮಿಕ್ಕಿದ್ದೆಲ್ಲ ಕೈವಾರದಲ್ಲಿ ತಾತನವರ ಜೀವ ಸಮಾಧಿಯಾಗಿರೋ ರೂಮ್ ಇದೆಯನ್ನು ಆ ರೂಮಲ್ಲೇ ಕೂತ್ಕೊಂಡು ಶಿಷ್ಯಂದ್ರೊಂದಿಗೆ ಕಾಲಜ್ಞಾನವೆಲ್ಲ ಅಲ್ಲಿ ಪೂರ್ತಿ ಮಾಡಿ ಊರಿನವರನ್ನು ಕರೆಸಿ ಒಂದು 10 ಒಳ್ಳೆ ಮಾತುಗಳನ್ನು ಹೇಳಿ 1836 ಜ್ಯೇಷ್ಠ ಶುದ್ಧ ತದಿಯ ರಾತ್ರಿ 12 ಗಂಟೆಗೆ ಅವರು ಅಲ್ಲಿ ಸಜೀವ ಸಮಾಧಿ ಆಗ್ತಾರೆ ತಾತಯ್ಯನವರು. ಇಲ್ಲ ಯಾವ ವಿಶೇಷ ಇದು.